ಏನೋ ಇದು ವಿಶೇಷ, ನೀನ್ ಲಗ್ನ ಕೇಳಕ್ ಬರ್ತೀಯ ಅಂತ ಇಷ್ಟೆಲ್ಲ ಅರೇಂಜ್ಮೆಂಟ್? ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಅಲ್ವಾ, ಅದಕ್ಕೆ ಅಂತ ಕಾಣುತ್ತೆ. ಕೇಳೋಣ, ಇಲ್ಲಿ ಯಾರಾದ್ರೂ ಕಾಣಿಸಿದ್ರೆ. ಅಮ್ಮ ಒಂದ್ ನಿಮಿಷ, ಏನಿವತ್ತು ದೇವಸ್ಥಾನ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ಲ? ಇವತ್ತು ಕಾರ್ತಿಕ್ ಸೋಮವಾರ ಅಲ್ವಾ, ಇವತ್ ಮಧ್ಯಾಹ್ನ ಮಗ ಲಗ್ನದಲ್ಲಿ ಗಂಡ ಹೆಂಡತಿ ಕೆನ್ನೆಗೆ ಅರ್ಶನ ಹಚ್ಚಿದ್ರೆ ರಾವು ದೋಷ ಎಲ್ಲ ಕಳೆದು ಗಂಡ ಹೆಂಡತಿ ತುಂಬಾ ಕಾಲ ಒಬ್ರಿಗೊಬ್ರು ಚೆನ್ನಾಗಿ ಹೊಂದ್ಕೊಂಡಿರ್ತಾರೆ ಅಂತ ನಂಬಿಕೆ, ಅದಕ್ಕೆ ನಾವೆಲ್ಲ ಬಂದಿದೀವಿ. ಆಹಾ, ಒಳ್ಳೆ ದಿನನೇ ಬಂದಂಗಾಯ್ತು. ಕೌಸಲ್ಯ, ಕೆನ್ನೆಗೆ ಅರ್ಶನ ಹಚ್ಚಲ? ಇನ್ನೂ ಎಷ್ಟು ಕಾಲ ಚೆನ್ನಾಗಿರ್ಬೇಕು ಅಂತ ಆಸೆನೋ? ನನಗೂ ಬೇಜಾರಾಗಿದೆ ಕಣೋ, ಹಾಗಂತ ಹೇಳಕ್ಕಾಗಲ್ವಲ್ಲ. ಗೊತ್ತಾಯ್ತು ನೀವಿಬ್ರು ಏನ್ ಮಾತಾಡ್ಕೋತಿದ್ದೀರಾ ಅಂತ. ಈಗ ಚೆನ್ನಾಗಿ ನಗ್ನಕ್ತ ಜೊತೆಯಾಗಿರ್ಬೇಕಾದವರು ಗೌರಿ ಮತ್ ಕಾರ್ತಿಕ್. ನಮ್ದಾಯ್ತಲ್ಲ. ಸರಿಯಾಗಿ ಹೇಳ್ದೆ ಕೌಸಲ್ಯ, ಕಾರ್ತಿಕ್ ಮಧ್ಯಾಹ್ನದಷ್ಟ್ರಲ್ಲಿ ಬಂದ್ರೆ ನಮ್ ಗೌರಿ ಕೆನ್ನೆಗೆ ಅರ್ಶನ ಹಚ್ಚಿಸ್ಬೋದು. ಇವ್ರಿಬ್ರು ಮದ್ವೆ ಆಗಿ ಚೆನ್ನಾಗಿರ್ಬೇಕು ಅಂತ ತಾನೆ ನಾವು ಮದ್ವೆ ಮಾಡಿಸ್ತಿರೋದು. ಕಾರ್ತಿಕ್ ಫೋನ್ ಮಾಡಿ ಮಧ್ಯಾಹ್ನದ ಅಷ್ಟೊತ್ತಿಗೆ ಬಂದ್ಬಿಡು ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ಲಗ್ನ ಕೇಳ್ಕೊಂಡು ಬಂದ್ಬಿಡೋಣ, ಅದಕ್ಕೆ ಇನ್ನೂ ಟೈಮ್ ಇದೆ. ಅಪ್ಪಾಜಿ, ನಾನು ಗ್ರೀಷ್ಮ ಹೋಗಿ ದೇವಸ್ಥಾನದ ಪ್ರದಕ್ಷಿಣೆ ಹಾಕೊಂಡು ಬಂದ್ಬಿಡ್ತೀವಿ. ಹೋಗಮ್ಮ, ಹುಷಾರು. ಎಲ್ಲಿಂತ ಹುಡುಕ್ತೇಣ? ಏಯ್, ನಾನ್ ಯಾಕಲ್ಲ ಹುಡುಕ್ಲಿ, ಎದೆ ಮ್ಯಾಕ್ ಕೈ ಇಟ್ಕೊಂಡ್ರೆ ನನ್ ಗುಂಡ್ಗೆನೆ ಹೇಳ್ತದೆ ನನ್ ಅಮ್ಮಿ ಎಲ್ಲವರೇ ಅಂತವ. ಕಣ್ ಮುಚ್ಕೊಂಡು ಹುಡುಕ್ತೀನಿ, ನೋಡ್ತೀನಿ. ಜೋಗಿಯಣ್ಣ, ನಿನ್ ಪ್ರೀತಿ ಎಂತದ್ದು ಅಂತ ನನಗ್ ಗೊತ್ತದೆ, ಸುಮ್ನೆ ಯಾಕೆ ಅದನ್ನ ಅವಾಗ ಅವಾಗ ಪರೀಕ್ಷೆ ಮಾಡಿಯೇ ಬಾ ಹುಡ್ಕಣ. ಇವತ್ತಿಷ್ಟೆಲ್ಲ ಆಗತ್ತೆ ಅಂತ ನಾ ಅನ್ಕೊಂಡೇ ಇರ್ಲಿಲ್ಲ. ಕಾರ್ತಿಕ್ ಅವ್ರು ಬರ್ತಾರೆ ಅಂತೀಯಾ? ನನ್ಗೇನೇ ಗೊತ್ತು. ಹಾಗಲ್ಲ ಕಣೆ, ಸರಿ ಹೋಗ್ಲಿ ಬಿಡು. ಆಯ್ತು ಕಣಮ್ಮ, ಇನ್ 15 ದಿವಸದಲ್ಲಿ ಒಳ್ಳೆ ಮುಹೂರ್ತ ಇದೆಯಂತೆ, ಆ ಡೇಟ್ಗೆ ಛತ್ರ ನೋಡ್ಬೇಕಷ್ಟೇ. ಈಗ ಕಾರ್ತಿಕ್ ಬಾಬಾ ಬರೋವರೆಗೂ ನಾವು ದೇವಸ್ಥಾನದಲ್ಲೇ ಕಾಯೋದಾ? ಅಯ್ಯೋ, ಅವನ್ ಬರೋವರೆಗೂ ನಾವ್ ಇಲ್ಲೇ ಇರ್ಬೇಕು. ಹೌದಮ್ಮ, ಕಾರ್ತಿಕ್ಗೆ ಇವಾಗ್ಲೇ ಬರ್ಬೇಕು ಅಂತ ನಾನು ಫೋನ್ ಮಾಡಿಸ್ತೇನೆ. ಗೌರಿ, ಎಲ್ಲ ದೇವ್ರಿಗೂ ನಮಸ್ಕಾರ ಮಾಡ್ಕೊಂಡ್ಯಾ? ಇಲ್ಲ ಅಮ್ಮ, ಇನ್ನು ಎರಡ್ ದೇವ್ರಿಗೆ ಕೈ ಮುಗಿಬೇಕು. ಹೋಗಿ ಆ ಎರಡ್ ದೇವ್ರಿಗೂ ನಮಸ್ಕಾರ ಮಾಡ್ಕೊಂಡ್ ಬಾ. ಇಲ್ಲಿಗೆ ಬಂದ್ಮೇಲೆ ಎಲ್ಲಾ ದೇವ್ರಿಗೂ ನಮಸ್ಕಾರ ಮಾಡ್ಬೇಕು ಅನ್ನೋ ಪ್ರತೀತಿ ಇದೆ. ಮಾಘ ಮಾಸದ ಅರ್ಶನ ಶಾಸ್ತ್ರಕ್ಕೆ ನೀನು ಕೂತ್ಕೊಳ್ಳುವಂತ. ನಮ್ ಕಾರ್ತಿಕ್ ಬಂದ್ಬಿಡ್ತಾ ನೀನೇನು, ಅಷ್ಟ್ರಲ್ಲಿ ಈ ಕೆಲಸ ಮುಗಿಸ್ಕೊಂಡ್ ಬಾ. ಅಂಕಲ್ ಆಂಟೀಸ್ ಇಲ್ಲವ್ರೆ, ಹಂಗಾರೆ ನನ್ನ ಅಮ್ಮಿನೂ ಇಲ್ಲೇ ಇರ್ತಾರೆ ಕಣ್ಲ. ಹೆಂಗೆ ಮೆಣಸಿನ್ಕಾಯಿ ಕೆಜಿ? ಜಾಸ್ತಿ ಆಯ್ತು. ಹಲೋ ಕ್ಯಾತೆ, ಏನ್ ಮೆಣಸಿನ್ಕಾಯಿ ತಂದು ನೀನು ಸಂಸಾರ ಮಾಡ್ಬೇಕಲ್ಲ? ಅದ್ ಬಿಡು ಮಂಜಣ, ಅವಾಗಿಂದ ಇಲ್ಲ ನಿಂತಿದೀವಿ, ಯಾರ ಕಾಯ್ತಿದೀವಿ ಅದನ್ನ ಹೇಳು. ಆ ಬೆಣ್ಣೆ ಬಿಸ್ಕೆಟ್ಗೆ ಕಣ್ಲ, ಎಂಗೇಜ್ಮೆಂಟ್ ಆದ್ನಲ್ಲ ಅವನ್ಗೆ ಕಾಯ್ತಾ ಇರೋದು.
ಅವನ್ಗೆ ಆ ಜೋಗಿ ಅಣ್ಣ ಆಗ್ಲೇ ಎದುರಿಸ್ ಕಳ್ಸೋರಪ್ಪ. ಪಾಪ ಎಲ್ಲೋ ಬಾಲ ಮುದ್ರಕ ಕೂತಿರುತ್ತೆ ಜೀವ ಬಿಟ್ಬಿಡೋಗ್ರು. ನನಗೆ ಅವನು ಬಾಲ ಮುದ್ರಕಂಡ್ರಷ್ಟು ಬಿಟ್ರಷ್ಟ, ನನಗೆ ಬಾಲ ಮುದ್ರಕ ಬೇಕಾರದು ಆ ಜುಜ್ಬಿ ಜೋಗಿ. ಅವ್ನು ಹೆಂಗಾರು ಮಾಡಿ ಮಣ್ಣು ಮುಖನ ನೋಡ್ಬೇಕು ಅಂತ ಕಾಯ್ತಾವ್ನಿ. ಆವಾಗ್ಲೇ ನಾನು ಅನ್ಕಂಡಿದ್ ಆಗೋದು. ಇವಾಗ ಏನ್ ಮಾಡೋದು ಹೇಳೋಣ, ಅವ್ನು ಇಲ್ಲಿ ಬರ್ತಾನ ಏನು? ಬರ್ತಾನೆ ಕಳ್ಳ. ಅವ್ರ ಮನೆಯವರು ಹಿಂಗೆ ಹೋಗವ್ರೆ, ಅವನು ಅಷ್ಟೇ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಹಿಂಗೆ ಬರ್ತಾನೆ. ಆ ಗ್ಯಾಪಲ್ಲಿ ಹಿಡಿದು ಅಡ್ಡ ಹಾಕ್ಬೇಕು. ಯಾಕಿವಂತೆ ಜೋಗಿ ಅಣ್ಣ ಎದುರಿಸ್ದಂಗೆ ನಿನ್ ಕೈಲಿ ಎದುರಿಸಕಾಯ್ತದ ಅದನ್ನ ಹೇಳ ಮೊದಲು. ನಾನು ಎದುರಿಸಲ್ಲ ಕಳ್ಳ, ನಂಗೆ ಯಾವತ್ತಿದ್ರು ಬಾಯಲ್ಲಿ ಮಾತಾಡೋ ಅಭ್ಯಾಸನೇ ಇಲ್ಲ, ಕೈಯಲ್ಲಿ ಮಾತಾಡೋ ಅಭ್ಯಾಸ. ನೋಡ್ತಾ ಇರಲ್ಲ ಅವ್ನು ಬಂದಿಡ್ಗೆ ಕಾರ್ನ ಅಡ್ಡ ಹಾಕಿ ಹೊರಗೆ ಇಳ್ದು ಹಿಗ್ಗ ಮುಗ್ಗ ಹೊಡೆದು ಅವನ ಕೈನ ಕತ್ತರಿಸ್ಬಿಟ್ಟು ಅವನ ಕೈಗೆ ಕೊಡ್ತೀನಿ. ಆದರೆ ಅದನ್ನ ಮಾಡಿದ್ದು ನಾನು ಅಂತ ಗೊತ್ತಾಗಬಾರ್ದು. ಜೋಗಿನೇ ತಲೆಕೆಟ್ಟು ಅವನ ಕೈ ಕತ್ತರಿಸ್ದ ಅಂತ ಇಡೀ ಊರಿಗೆ ಪುಕಾರ ಆಗಬೇಕು. ಆ ವಿಚಾರ ಚಿನ್ಕುಳ್ಳಿ ಚೆಲ್ವೆ ಅವಳಿಗೆ ಗೊತ್ತಾರ ಸುಮ್ಕಿರ್ತಾಳೆ ಅಂತ ಅನ್ಕೊಂಡಿದ್ಯಾ? ಏನ್ ಮಾಡ್ತಾಳೆ? ಹೋಗಿ ಆ ಜೋಗಿ ಮುಂದೆ ನಿಂತು ದೊಡ್ಡರಾದ ಅಂತ ಮಾಡ್ತಾಳೆ. ಆವಾಗ್ಲೇ ನಾನು ಅನ್ಕೊಂಡಿರೋದು ಆಗದು. ಅವ್ರ ಮಧ್ಯ ಕಿಚ್ಚ ಹಚ್ಕೋಬೇಕು. ಆ ಕಿಚ್ಚನಾಗ್ಯ ನಾನು ಹಚ್ಚಿಸ್ತೀನಿ ರಚ್ಚು. ಬಾರೇ ಬಾ, ಇದ ಮಂಜಣ್ಣ ಐಡಿಯಾ, ಹಂಗಾರ ಕಾಯವಾಗ್ಬಿಡು. ಸುಮಾರು ದಿನದಿಂದ ಯಾರಿಗೂ ಬಾರಿಸ್ದೆ ಕೈಯೆಲ್ಲ ನಸ ನಸ ಅಂತ ಇದೆ. ಇಕ್ಕವ ಮಗನ್ಗೆ ಒಂದ್ ನಾಕು ಮಾಡನ ಬಿಡ್ಲ. ನಾಕೇನು ಎಂಟೆ ಇಕ್ಕನ, ಇವತ್ತು ಹಬ್ಬನೆ ಮಾಡುವ. ಗೌರಿ ಎಲ್ಲ ದೇವ್ರಿಗೂ ಕೈ ಮುಗಿದ್ಯಾ? ಹೂ ಅಮ್ಮ. ಅಮ್ಮ ನಾನು ನಿನ್ ಮಗಳೇ, ನನ್ನೂ ಕೇಳು. ಏ ತರ್ಲೆ, ನಾಳೆ ಮದ್ವೆ ಆಗ್ತಿರೋ ಹುಡುಗಿ ಅವಳು, ನೀನ್ ಸುಮ್ಮನೆ ನಿಂತ್ಕೊಳ್ಳ. ಇನ್ನೇನ್ ಮಾಗ್ಲಗ್ನ ಶುರುವಾಗ್ತಿದೆ ಅನ್ಸುತ್ತೆ. ಹೆಂಗಸ್ರೆಲ್ಲ ಅರಿಶಿನ ಹಚ್ಚಿಸ್ಕೊಳಕ್ಕೆ ಅಂತ ಕೂತಿದ್ದಾರೆ ನೋಡು. ಗೌರಿ ಹೋಗ್ ನೀನು ಕೂತ್ಕೋ. ನಾನ್ ಹೋಗ್ ಕೂತ್ ಏನ್ ಮಾಡ್ಲಿ ಅಮ್ಮ, ಕಾರ್ತಿಕ್ ಅವ್ರು ಬರ್ಬೇಕಲ್ಲ. ಬರ್ತಾನೆ ಗೌರಿ, ಪೂಜೆ ಮಾಡಿಸ್ಕೊಂಡು ಅರಿಶಿನ ತಗೊಂಡೇ ಬರ್ತಾನೆ. ನೀನು ಹೋಗ್ ಕೂತ್ಕೋ. ಅವನಿಗೆ ಬೇಗ ಬರೋದಕ್ಕೆ ಫೋನ್ ಮಾಡಬಾರ್ದ ನೀವು? ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ, ಫೋನೇ ಸಿಗ್ತಾ ಇಲ್ಲ. ಇಲ್ಲಿ ಬೇರೆ ನೆಟ್ವರ್ಕೇ ಇಲ್ಲ. ಸೀನಾ ಬಾರ, ಹೊರಗಡೆ ಹೋಗಿ ಟ್ರೈ ಮಾಡೋಣ. ಗ್ರೀಷ್ಮ ನೀನ್ ಗೌರಿ ಜೊತೆ ಇರ್ತೀಯ? ನಾನಿಲ್ಲಿದ್ದೇನಮ್ಮ ಮಾಡ್ಲಿ, ನಾನಿನ್ ಅರಿಶಿನ ಹಚ್ಚಿಸ್ಕೋಬೇಕಾ? ಇವಾಗ ಕಾರ್ತಿಕ್ ಬಾಬಾ ಬರೋದು ಇಂಪಾರ್ಟೆಂಟು, ಬನ್ನಿ ನೋಡೋಣ. ಸರಿ ಬನ್ನಿ. ಗೌರಿ ನೀನಲ್ಲಿ ಕೂತಿರ್ಕಂದ ನಾವು ಬರ್ತೀವಿ.
ಆ ಬೆಣ್ಣೆ ಬಿಸ್ಕ ತಿನ್ನೊಂದ್ ಕಿತ ನಮ್ಮಿಬ್ರು ಮಧ್ಯದಾಗ ಬಂದ್ರೆ ಅವನು ಇಲ್ಲ ಅನ್ನಿಸ್ಬಿಡ್ತೀನಿ ಹೇಳ್ತೀವಿ. ಪ್ರೀತಿಯ ಕಣ್ಣಿಗೆ ನಾನು ನೀ